ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನಾನು ಇವತ್ತು ಬೆಂಡೆಕಾಯಿಂದ ಒಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಮಸಾಲ ಫ್ರೈ ಅಂತ ಇದು ತುಂಬ ಟೇಸ್ಟಾಗಿರ್ತಿದ್ದು. ಮನೇಲಿ ಒಂದು ಸರಿ ಮಾಡಿ ನೋಡಿ. ಕಾಂಬಿನೇಷನ್ ರೈಸ್ ಜೊತೆಗೆ ಚಪಾತಿಗೆ ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತಿದ್ದು ಮಕ್ಕಳಿಗೆ. ಮತ್ತು ಬೆಂಡೆಕಾಯಿ ಕೊಡೋದು ತುಂಬ ಒಳ್ಳೆಯದು, ಇದು ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಇದನ್ನು ಹಸಿದಾಗಿ ತಿಂದರೆ ಇನ್ನೂ ಒಳ್ಳೆಯದಿದು. ಇದು ಈ ಥರ ಫ್ರೈ ಮಾಡ್ಕೊಂಡು ತಿಂದರು ಚಪಾತಿಗೆಲ್ಲ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಲಂಚ್ ಬಾಕ್ಸ್ಗೂ ತೊಗೋಬೋದು, ನೈಟ್ ಡಿನ್ನರ್ ಕೂಡ ಮಾಡ್ಕೋಬೋದು, ಊಟದ ಜೊತೆ ಸೈಡ್ ಡಿಶ್ಶಾಗಿ ಕೂಡ ಚೆನ್ನಾಗಿರುತ್ತೆ. ಈ ಥರ ರೆಸಿಪಿ ಮನೆ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ, ಈ ಥರ ರುಚಿಯಾದ ಬೆಂಡೆಕಾಯಿ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಮುಂಚೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ನೋಡಿ. ಇವತ್ತು ನಾನು ಬೆಂಡೆಕಾಯಿ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ. ಮೊದಲು ನಾನು ಅರ್ಧ ಕೆ ಜಿ ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ, ನೀರಿಲ್ಲದೆ ಇರೋ ಥರ ಒರೆಸ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಈಗ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಒಂದು ಪಾನ್ ಇಟ್ಕೊಳ್ತೀನಿ, ಒಂದು ಫ್ರೈ ಪಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿನಲ್ಲಿ 1 ಟೀಸ್ಪೂನ್ ಆದಷ್ಟು ಆಯಿಲ್ ಹಾಕ್ಕೊಳ್ಳೋಣ. 1/2 ಟೀಸ್ಪೂನ್ ಆಗುತ್ತೆ ಸಾಲ್ಟ್, 1/2 ಟೀಸ್ಪೂನ್ ಆಗುತ್ತೆ ಅರಿಶಿನ ಪೌಡರು, 1/2 ಟೀಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು, ಅಂಟೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೆಂಡೆಕಾಯಿ ಅಂಟಿದ್ದರೆ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಅಂಟಿರಬಾರ್ದು, ಅಂತೆಲ್ಲ ಒಟ್ಟೋಗಿರಬೇಕು. ಈ ಥರ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದಕ್ಕೆ ನಾನು 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತೀನಿ. ಒಂದು ಗ್ಲಾಸ್ ನೀರಾಗಷ್ಟು ಸಾಕಾಗುತ್ತೆ, ಸಣ್ಣ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ಇದು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೆಂದರೆ ಸಾಕಿದು. ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಬೇಯಿಸ್ಕೊಡಿ. ಆಗಿದೆ ನೋಡೋಣ. ಇಲ್ಲಿ ಸಾಕಾಗಿರೋದು, 2 ನಿಮಿಷದಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಬೆಂದಿದೆ. ಈಗ ನಾವಿದು ಸೈಡ್ಗೆ ಇಟ್ಕೊಂಡಿದ್ದ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ಕೊಳ್ತೇನೆ. ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಕಡಾಯಿಗೆ ಒಂದು 2 ಟೀಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಮೆಣಸಿನಕಾಯಿ, ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೊಮೆಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಫ್ರೈ ಆಗಬೇಕು. ಇದಕ್ಕೆ ಈಗ 1/2 ಟೀಸ್ಪೂನ್ ಆಗುತ್ತೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 1/2 ಟೀಸ್ಪೂನ್ ಆಗುತ್ತೆ ಅರಿಶಿನ ಪೌಡರು. ಟೊಮೆಟೊನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರು 1 ಟೀಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡರು 1 ಟೀಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ 1 ಟೀಸ್ಪೂನು, ಮತ್ತು ಜೀರಾ ಪೌಡರ್ನ 1 ಟೀಸ್ಪೂನ್ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ.
ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಬೇಯಿಸಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ನಾವೀಗ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಎರಡು ನಿಮಿಷ ಆಗಿದೆ, ಬನ್ನಿ ನೋಡೋಣ ಕುಕ್ ಆಗಿದೆ ಅಂತ. ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಿದು ರೆಡಿಯಾಗಿದೆ. ರುಚಿಯಾದ ಬೆಂಡೆಕಾಯಿ ಮಸಾಲ ಫ್ರೈ ರೆಡಿಯಾಗಿದೆ. ಇದು ತುಂಬ ಹೆಲ್ತ್, ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.